ಒಪ್ಪಿಕೊಳ್ಳೋಣ. ಈಗ ನಮ್ಮ ದೇಶದಲ್ಲಿ ಕೊರೋನಾ ಎರಡನೇ ಅಲೆ ಕಂಡು ಬಂದಿದೆ. ಈ ಕೊರೋನಾ ಕಾಯಿಲೆಗೆ ಯಾರೂ ಭಯವಿರುವುದು ಬೇಡ, ಗಾಬರಿ ಆಗುವುದು ಬೇಡ. ಸೊ ಎಲ್ಲರಿಗೂ ತಿಳಿದಿರುವಂತೆ ಎಲ್ಲರೂ ಪ್ರತಿಯೊಬ್ಬರೂ ಮಾಸ್ಕನ್ನು ಉಪಯೋಗಿಸಬೇಕು, ಮಾಸ್ಕ್ ಮತ್ತು ಸಾಮಾಜಿಕ ಅಂತರವನ್ನು ಕಾಪಾಡಬೇಕು, ಕೈಗಳನ್ನು ಆಗಾಗ್ಗೆ ತೊಳೆದುಕೊಳ್ಳಬೇಕು, ಮತ್ತು ಎನಿ ಯಾವುದಾದ್ರು ಸಿಂಪ್ಟಮ್ಸು ಏನಾದರೂ ಜ್ವರ ಮೈಕೈ ನೋವು ಕೆಮ್ಮು ಆ ಥರ ಕಂಡುಬಂದರೆ ಪಕ್ಕದಲ್ಲೇ ಲಭ್ಯವಿರುವ ಕಡೆ ಹೋಗಿ ಕೊರೋನಾದ ಸ್ವಾಬ್ ಟೆಸ್ಟಿಂಗ್ ಮಾಡಿಸ್ಕೊಳ್ಬೇಕು. ಸೊ ಈ ಮೂಲಕ ನಾವು ಕೊರೋನಾ ಕಾಯಿಲೆಯನ್ನು ದೂರವಿಡಲು ಸಾಧ್ಯವಾಗುತ್ತೆ. ಮತ್ತು ಈಗ ನಮ್ಮ ದೇಶದಲ್ಲಿ ಈಗ ವ್ಯಾಕ್ಸಿನೇಷನ್ ಎಲ್ಲ ಮಾಡ್ತಾ ಇದ್ದೀವಿ, ಲಸಿಕೆಗಳನ್ನು ಹಾಕ್ತಾ ಇದ್ದೀವಿ. ಸೊ ಲಸಿಕೆಗಳನ್ನು ತಪ್ಪದೇ ಎಲ್ಲರೂ ಹಾಕಿಸಿಕೊಳ್ಳಬೇಕು. ಮತ್ತು ನಮ್ಮ ಹಾಸ್ಪಿಟಲ್ಗಳಲ್ಲಿ ದಾಖಲಾತಿ ಮಾಡುತ್ತಿದ್ದು ನಮ್ಮ ಸಾರ್ವಜನಿಕ ಹಾಸ್ಪಿಟಲ್ಗಳಲ್ಲಿ DCHC ಅಂತ ಮಾಡುತ್ತೇವೆ, ಡೆಡಿಕೇಟೆಡ್ ಕೋವಿಡ್ ಕೇರ್ ಹಾಸ್ಪಿಟಲ್ ಹೆಲ್ತ್ ಕೇರ್ ಅಂತ. ಸೊ ಅಲ್ಲಿ ದಾಖಲಾತಿಗಳನ್ನು ಮಾಡುತ್ತಿರುತ್ತೇವೆ. ಸೊ ಅಲ್ಲಿ ಬಂದು ನಮ್ಮ ಚಿಕಿತ್ಸೆಗಳನ್ನು ಪಡೆದುಕೊಳ್ಳಬಹುದು.